नमस्कार स्नेहितरे, वेलकम टू कन्नड ऑल राउंड चैनल। सो इदीग नम्म राज्य सरकार एल्ला रैतरिगे ओंदु भर्जरी गुड न्यूज बंदिद्दु एल्ला रैतरु ई माहिती ई वीडियोवन्न ತಿಳಿದುಕೊಳ್ಳಲೇಬೇಕು। ಹೌದು ವೀಕ್ಷಕರೇ, ಸೊ ರೈತರಿಗೆ ಇದಿಗ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ। ಸೊ ಕೃಷಿ ಯಂತ್ರೋಪಕರಣಗಳನ್ನು ಇದಿಗ ಅರ್ಜಿ ಆಹ್ವಾನಿಸಿದ್ದು ಆಸಕ್ತರು ಅರ್ಜಿನ ಸಲ್ಲಿಸುವ ಮೂಲಕ ಟ್ರ್ಯಾಕ್ಟರ್ ಆಗಿರಬಹುದು ಮತ್ತು ಪವರ್ ಟಿಲ್ಲರ್ ಆಗಿರಬಹುದು ಹಾಗೂ ರೋಬೋಟ್ ವೇಟರ್ ಆಗಿರಬಹುದು ಡಿಸ್ಕ್ ನೇಗಿಲು ಆಗಿರಬಹುದು ಹಾಗೂ ಇನ್ನಿತರ ಎಲ್ಲಾ ರೀತಿಯ ಸ್ನೇಹಿತರೆ ನಿಮಗೆ ಯಾವ ಯಂತ್ರದ ಅವಶ್ಯಕತೆ ಇದೆ ನೀವು ಅರ್ಜಿ ಸಲ್ಲಿಸುವ ಮೂಲಕ ಆ ಯಂತ್ರವನ್ನು ಪಡೆಯಬಹುದು। ಒಂದು ರೀತಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು ನಾವು ತಿಳಿಸ್ಕೊಡ್ತೀವಿ ಸಂಪೂರ್ಣವಾದ ಮಾಹಿತಿಯನ್ನು। ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಮಿತ್ರರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ। ಹೌದು ಸ್ನೇಹಿತರೆ, ಕೃಷಿ ಇಲಾಖೆಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 2020-21 ಸಾಲಿನ ಕೃಷಿ ಯಾಂತ್ರಿಕ ಮತ್ತು ಕೃಷಿ ಸಂಸ್ಕರಣಾ ಯೋಜನೆಯಡಿ ಇದೀಗ ರೈತರಿಗೆ ಬೇಕಾಗುವ ಕೃಷಿ ಯಂತ್ರೋಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಪಡೆಯಬಹುದು। ಹೌದು, ಕೃಷಿಯಲ್ಲಿ ಉತ್ಪಾದನೆಯ ಸಲುವಾಗಿ ಮತ್ತು ರೈತರಿಗೆ ಸಹಾಯದ ರೂಪದಲ್ಲಿ ಇದೀಗ ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಪೂರೈಸಲು ನಮ್ಮ ಸರ್ಕಾರವು ಈ ಪ್ರೋತ್ಸಾಹವನ್ನು ನೀಡುತ್ತಿದೆ। ಇನ್ನು ಆಸಕ್ತ ರೈತರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಈ ಯೋಜನೆಯ ಲಾಭವನ್ನು ಪಡೆಯಬಹುದು। ಸೋ ರೈತರಿಗೆ ಶೇಕಡಾ 60 50 ಮತ್ತು 40% ಸಹಾಯಧನ ಸಿಗುತ್ತದೆ। ಇನ್ನು ರೈತ ಬಾಂಧವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಸಬ್ಸಿಡಿಯ ರೂಪದಲ್ಲಿ ಪಡೆಯಬಹುದು ಸ್ನೇಹಿತರೆ। ಇನ್ನು ನೀವು ನಿಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ರೈತ ಸಂಪರ್ಕ ಕೇಂದ್ರಕ್ಕೆ ಯಾವ ಯಂತ್ರೋಪಕರಣ ಲಭ್ಯವಿದೆ ಎಂಬುದನ್ನು ವಿಚಾರಿಸಿ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು। ಇನ್ನು ಇಲ್ಲಿ ಸ್ನೇಹಿತರೆ 2 ಲಕ್ಷ ರೂಪಾಯಿವರೆಗೆ ಯಂತ್ರೋಪಕರಣಗಳನ್ನು ಖರೀದಿಸಲು ಈ ಯೋಜನೆಯಡಿ ಸಹಾಯಧನ ಸಿಗಲಿದೆ। ಎಸ್ಸಿ ಎಸ್ಟಿ ಅವರಿಗೆ ಶೇಕಡಾ 50% ಸಿಗುತ್ತೆ ಮತ್ತು ಸಾಮಾನ್ಯ ವರ್ಗದವರಿಗೆ ಶೇಕಡಾ 40% ಸಹಾಯಧನ ಸಿಗಲಿದೆ ಸ್ನೇಹಿತರೆ। ಹೌದು, ಸೊ ಇಲ್ಲಿ ನೀವು ನೋಡಬಹುದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಸೊ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅರ್ಜಿ ಸಲ್ಲಿಸಲು ನೀವು ನಿಮ್ಮ ವಲಯಕ್ಕೆ ಬರುವ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬಹುದು ಮತ್ತು ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಿ ಅರ್ಜಿಯನ್ನು ಸಲ್ಲಿಸಬಹುದು। ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ಶುಭ ದಿನ।